ನಮಸ್ಕಾರ ವೀಕ್ಷಕರೇ. ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲಿ ಭಾರತ ಬೃಹತ್ ಮೊತ್ತವನ್ನು ಕಲೆಹಾಕಿದರೂ ಕೂಡ ಸೋಲು ಅನುಭವಿಸಿದೆ. ಭಾರತ ಈ ಪಂದ್ಯದಲ್ಲಿ ಉತ್ತಮ ಬ್ಯಾಟಿಂಗ್ ನಡೆಸಿದರೂ ಕೂಡ ಬೌಲಿಂಗ್ ಹಾಗೂ ಫೀಲ್ಡಿಂಗ್ನಲ್ಲಿ ತೋರಿದ ಕಳಪೆ ಪ್ರದರ್ಶನದಿಂದಾಗಿ ಸೋಲು ಅನುಭವಿಸಿದೆ. ಕೆಲ ಸುಲಭದ ಕ್ಯಾಚ್ ಅನ್ನು ಟೀಂ ಇಂಡಿಯಾ ಆಟಗಾರರು ಈ ಪಂದ್ಯದಲ್ಲಿ ಕೈಚೆಲ್ಲಿದ್ದು ಕೂಡ ಭಾರತದ ಸೋಲಿಗೆ ಕಾರಣವಾಗಿದೆ. ಅಲ್ಲದೆ ಡೆತ್ ಓವರ್ಗಳಲ್ಲಿ ಭಾರತದ ಬೌಲಿಂಗ್ ಮತ್ತೆ ಹಳಿ ತಪ್ಪಿದೆ. ಭಾರತದ ಅನುಭವಿ ಬೌಲರ್ಗಳು ಕೂಡ ಈ ಪಂದ್ಯದಲ್ಲಿ ದುಬಾರಿಯಾಗಿ ಪರಿಣಮಿಸಿದ್ದಾರೆ. ಇದೀಗ ಭಾರತದ ಫೀಲ್ಡಿಂಗ್ ಬಗ್ಗೆ ಮಾತನಾಡಿರುವ ಭಾರತ ತಂಡದ ಮಾಜಿ ಹೆಡ್ ಕೋಚ್ ರವಿ ಶಾಸ್ತ್ರಿ ಭಾರತದ ಫೀಲ್ಡಿಂಗ್ ಬಗ್ಗೆ ಕಿಡಿಕಾರಿದ್ದಾರೆ. ಅಲ್ಲದೆ ಆ ಒಬ್ಬ ಆಟಗಾರ ತಂಡದಲ್ಲಿ ಇರಬೇಕಿತ್ತು ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ. ಅಷ್ಟಕ್ಕೂ ರವಿ ಶಾಸ್ತ್ರಿ ಸೂಚಿಸಿರುವ ಆಟಗಾರ ಯಾರು, ರವಿ ಶಾಸ್ತ್ರಿ ಭಾರತದ ಫೀಲ್ಡಿಂಗ್ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆಯವರೆಗೆ ನೋಡಿ. ಭಾರತದ ಫೀಲ್ಡಿಂಗ್ ಬಗ್ಗೆ ಮಾತನಾಡಿದ ರವಿ ಶಾಸ್ತ್ರಿ, ನಾವು ಈ ಹಿಂದಿನ ವರ್ಷಗಳಲ್ಲಿ ಅಗ್ರ ಭಾರತೀಯ ತಂಡವನ್ನ ನೋಡಿದ್ರೆ ಆ ತಂಡದಲ್ಲಿ ಯುವಕರು ಮತ್ತು ಅನುಭವಿಗಳಿದ್ದರು. ಆದ್ರೆ ಈಗಿನ ತಂಡದಲ್ಲಿ ಯುವ ಆಟಗಾರರು ಕಾಣೆಯಾಗಿದ್ದಾರೆ. ಅದಕ್ಕಾಗಿಯೇ ಕಳಪೆ ಫೀಲ್ಡಿಂಗ್ ನಡೆಯುತ್ತಿದೆ. ಕಳೆದ 5-6 ವರ್ಷಗಳಲ್ಲಿ ಫೀಲ್ಡಿಂಗ್ ಅನ್ನ ನೋಡಿದ್ರೆ ಫೀಲ್ಡಿಂಗ್ ವಿಷಯದಲ್ಲಿ ಭಾರತ ತಂಡವು ಯಾವುದೇ ತಂಡಕ್ಕೆ ಹೊಂದಿಕೆಯಾಗುತ್ತಿಲ್ಲ ಎಂದು ನಾನು ಭಾವಿಸಿದ್ದೇನೆ. ಇದು ದೊಡ್ಡ ಪಂದ್ಯಾವಳಿಗಳಲ್ಲಿ ಭಾರತಕ್ಕೆ ಬಹಳ ದೊಡ್ಡ ಒಡೆತ ನೀಡುತ್ತಿದೆ. ಬ್ಯಾಟಿಂಗ್ ನಲ್ಲಿ ತಂಡವಾಗಿ ನೀವು ಒಂದು ಪಂದ್ಯದಿಂದ ಮತ್ತೊಂದು ಪಂದ್ಯಕ್ಕೆ 15-20 ರನ್ ಹೆಚ್ಚು ಗಳಿಸಬಹುದು. ಆದ್ರೆ ಫೀಲ್ಡಿಂಗ್ ಅನ್ನ ಒಮ್ಮೆ ನೋಡಿ, ಫೀಲ್ಡಿಂಗ್ ನಲ್ಲಿ ಎಲ್ಲಿದೆ ಆ ತೇಜಸ್ಸು? ರವೀಂದ್ರ ಜಡೇಜಾ ಕೂಡ ತಂಡದಲ್ಲಿ ಇಲ್ಲ. ಬ್ರಿಲಿಯನ್ಸಿ ಎಲ್ಲಿದೆ, ಆ ಎಕ್ಸ್ಪೆಕ್ಟರ್ ಎಲ್ಲಿದೆ ಎಂದು ರವಿ ಶಾಸ್ತ್ರಿ ಕಿಡಿಕಾರಿದ್ದಾರೆ. ರವೀಂದ್ರ ಜಡೇಜಾ ತಂಡದಲ್ಲಿದ್ದರೆ ಭಾರತದ ಫೀಲ್ಡಿಂಗ್ ಉತ್ತಮಗೊಳ್ಳುತ್ತಿತ್ತು ಎಂದು ರವಿ ಶಾಸ್ತ್ರಿ ತಿಳಿಸಿದ್ದಾರೆ. ಇನ್ನು ಈ ಪಂದ್ಯದಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಕೇವಲ 2 ರನ್ ಗಳಿಸಿ ಔಟ್ ಆಗಿದ್ದರು. ವಿರಾಟ್ ಕೊಹ್ಲಿ ಔಟ್ ಆದ ಬಗ್ಗೆ ಕೂಡ ರವಿ ಶಾಸ್ತ್ರಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರು ತಾನು ಎದುರಿಸಿದ ಮೊದಲು ಕೆಲ ಓವರ್ಗಳಲ್ಲಿ ಸ್ಫೋಟಕ ಬ್ಯಾಟಿಂಗ್ಗೆ ಹೋಗಬೇಕಾದ ಅನಿವಾರ್ಯತೆ ಇರಲಿಲ್ಲ ಎಂದು ಭಾರತ ತಂಡದ ಮಾಜಿ ಕೋಚ್ ರವಿ ಶಾಸ್ತ್ರಿ ಹೇಳಿದ್ದಾರೆ. ಕೊಹ್ಲಿಗೆ ಆ ರೀತಿಯ ಒಡೆತಗಳ ಅಗತ್ಯವಿಲ್ಲ. ಮೊದಲು ಅವರು ಹೆಚ್ಚು ರನ್ ಗಳನ್ನ ಗಳಿಸಬೇಕು, ಆಮೇಲೆ ಅವರು ಆ ರೀತಿಯ ಒಡೆತಗಳಿಗೆ ಮುಂದಾಗಬೇಕು. ಈ ಹಿಂದೆ ಶತಕ ಗಳಿಸಿದ್ದಾರೆ, ಅಲ್ಲದೆ ಉತ್ತಮ ಫಾರ್ಮ್ ನಲ್ಲೂ ಕೂಡ ಇದ್ದಾರೆ. ಅದನ್ನ ವ್ಯರ್ಥ ಮಾಡಿಕೊಳ್ಳಬಾರದು ಎಂದು ರವಿ ಶಾಸ್ತ್ರಿ ತಿಳಿಸಿದ್ದಾರೆ. ಕೊಹ್ಲಿ ಅತ್ಯುತ್ತಮ ಒಡೆತಗಳನ್ನ ಒಡೆಯಬಲ್ಲ ಗುಣಮಟ್ಟದ ಆಟಗಾರ. ಹಾಗಾಗಿ ಅವರು ಆರಂಭದಲ್ಲಿ ಗಾಳಿಯಲ್ಲಿ ಆಡಬೇಕಾಗಿಲ್ಲ, ಏಕೆಂದ್ರೆ ವಿರಾಟ್ ಕೊಹ್ಲಿ ಕಲಾತ್ಮಕ ಶೈಲಿಯ ಒಡೆತಗಳಿಂದ ಬೌಂಡರಿ ಸಿಡಿಸಿ ರನ್ ಗಳಿಸುವ ಸಾಮರ್ಥ್ಯ ಹೊಂದಿದ್ದಾರೆ. ವಿಶೇಷವಾಗಿ ಈ ರೀತಿಯ ಟ್ರ್ಯಾಕ್ ಗಳಲ್ಲಿ ಆ ರೀತಿಯ ಒಡೆತದ ಅವಶ್ಯಕತೆ ಇರಲಿಲ್ಲ. ಅಲ್ಲದೆ ಅವರು ಸ್ವಲ್ಪ ಸೆಟ್ ಆದ ಬಳಿಕ ದೊಡ್ಡ ಒಡೆತಗಳನ್ನ ಹೊಡೆಯಬಹುದಿತ್ತು ಎಂದು ರವಿ ಶಾಸ್ತ್ರಿ ತಿಳಿಸಿದ್ದಾರೆ. ಒಮ್ಮೆ ವಿರಾಟ್ ಕೊಹ್ಲಿ ಕ್ರೀಸ್ ಕಚ್ಚಿ ನಿಂತರೆ ಅವರು ಎಂತ ಎಸ್ತಗಳನ್ನ ಕೂಡ ಎದುರಿಸಿ ರನ್ ಕಲೆ ಹಾಕಬಲ್ಲ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಹಾಗಾಗಿ ಅವರು ಆರಂಭದಲ್ಲಿ ಈ ರೀತಿಯ ಒಡೆತಗಳಿಗೆ ಕೈ ಹಾಕಿ ವಿಕೆಟ್ ಒಪ್ಪಿಸಬಾರದು ಎಂದು ರವಿ ಶಾಸ್ತ್ರಿ ತಿಳಿಸಿದ್ದಾರೆ. ಪ್ರಿಯ ವೀಕ್ಷಕರೇ, ಭಾರತದ ಫೀಲ್ಡಿಂಗ್ ಇತ್ತೀಚಿನ ದಿನಗಳಲ್ಲಿ ಕಳಪೆಯಾಗುತ್ತಿದೆ. ಭಾರತದ ಫೀಲ್ಡಿಂಗ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡಿ.